ಫ್ರೆಂಡ್ಸ್, ಗಿರಿ ಬೃಂದಾವನಿಗೆ ಸ್ವಾಗತ. ಇವತ್ತು 5 ನಿಮಿಷದಲ್ಲೇ ಅಕ್ಕಿ ಪಾಯಸ ಮಾಡೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ಶಾವಿಗೆ. ನಾನಿಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ 2 ಅವರ್ ನೆನೆಸ್ಬಿಟ್ಟು ಅದರ ಏಲಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ. ಬೆಲ್ಲನ ಕರಗಿಸಿ ಸೋಸ್ಕೊಂಡ್ಬಿಡೋಣ. ಪಾಕ ಏನು ಬೇಡ, ಸೋಸ್ಕೊಳ್ಳಿ ಸಾಕು ಬೆಲ್ಲ ಕರಗಿಸ್ಕೊಂಡು. ಅದಾದಮೇಲೆ ಮಿಕ್ಸಿ ಜಾರಿಗೆ ನೀವು ನೆನೆಸಿರೋ 2 ಅವರ್ ನೆನೆಸಿದ್ರೆ ಸಾಕು ತೊಳೆದು. ಅದರ ಜೊತೆ ನಾನು 3 ಏಲಕ್ಕಿ ಹಾಕಿದ್ದೀನಿ. ಅಕ್ಕಿ ಯಾವುದು ಬಟ್ಲಲ್ಲಿ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಫುಲ್ಲಾಗಿ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಫ್ರೆಶ್ ತೆಂಗಿನಕಾಯಿ. ಅದೆರಡನ್ನೂ ನೈಸಿಗೆ ನೀವು ದೋಸೆಗೆ ರುಬ್ತಿರಲ್ಲ ಆ ಥರ ನೈಸಿಗೆ ರುಬ್ಕೊಂಬಿಡಿ. ಮತ್ತು ನಾನು ಇದನ್ನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕದಿಟ್ಕೊಂಡಿರ್ತೀನಿ. ಮತ್ತಿದ್ದು ಕರೆದಿರೋದಿದು ತುಪ್ಪದಲ್ಲೇ ಹುರಿದಿದ್ದೀನಿ ಶಾವಿಗೆನ, 1/3 ಸ್ಪೂನ್ ತೊಗೊಂಡಿದ್ದೀನಿ. ಈ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ ನಾನು. ಆ ಬಿಸಿನೀರಿಗೆ ನೀವು ಈ ರುಬ್ಬಿರೋ ಅಂಥದನ್ನ ಅಕ್ಕಿನೂ ಕೈ ಆಡಿಸ್ತಾ ಇರಿ, ಗಂಟು ಆಗ್ಬಿಡ್ತೀರಿ ಅಂದರೆ. ಬೆಚ್ಚಗಾಗಕ್ಕೆ ಇಟ್ಟಿರಿ ನೀರು ಅಷ್ಟೇ, ನೀವು ರುಬ್ಬೋಷ್ಟರಲ್ಲಿ ಅದು ಬೆಚ್ಚಗಾಗಿರುತ್ತೆ, ಅದನ್ನು ಜೊತೆ ನೀವು ಹಾಕ್ಕೊಳ್ಬೋದು. ಮತ್ತು ಇದು ಹಾಕಿದ ತಕ್ಷಣ ಏನು ವೆಯ್ಟ್ ಮಾಡಬೇಕು ಕುದಿಸ್ಬೇಕು ಅಂತೇನಿಲ್ಲ, ಇಮ್ಮಿಡಿಯೇಟ್ ನೀವು ಶಾವಿಗೆ ಹಾಕಿ, ಅದನ್ನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋವಂಥ ಶಾವಿಗೆ 1/2 ಸ್ಪೂನ್ ಹಾಕಿ ಸಾಕು. 1 ಬಟ್ಲ ಅಕ್ಕಿಗೆ 2 ಸ್ಪೂನ್ ಶಾವಿಗೆ ಸಾಕು. ನೀವು ಇಮ್ಮಿಡಿಯೇಟು ಬೆಲ್ಲದ ಸೋಸ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಬೆಲ್ಲದ ನೀರು ಹಾಕ್ತೀನಿ. ಜಸ್ಟ್ 1-2 ಕುದಿ ಬಂದರೆ ಸಾಕು, ನಿಮಗೆ ಶಾವಿಗೆ ಅಕ್ಕಿ ಎಲ್ಲ ಬಿಂದೋಗುತ್ತೆ. 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದು. ಅದೇ ಆಯಿತು, ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು, ಇನ್ನೂ ಸ್ವಲ್ಪ ನೀರು ಹಾಕಬೇಕು ಅಂದರೆ ನೀರಾಗಾದರೂ ಮಾಡಿ, ಇಲ್ಲ ಗಟ್ಟಿಯಾಗಿದ್ದರೆ ಗಟ್ಟಿಯಾಗಾದರೂ ಮಾಡಿ. ಇದು ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಹುರಿದಿರೋ ಅಂಥದನ್ನ ಹಾಕ್ತಾಯಿದ್ದೀನಿ ನೋಡಿ, ರೆಡಿಯಾಗಿದೆ. ಈಗ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಕಳಶದ ಮೇಲೆ ಇಕ್ಕಿರೋ ನಾವು ಹಕ್ಕಿನ ದೇವ್ರದ್ದು ಯಾವಾಗಲೂ ಪೊಂಗಲ್ ಮಾಡ್ತಿರಲ್ಲ, ಅದನ್ನು ಒಂದ್ಸತಿ ಈ ಥರ ಸ್ವೀಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.